ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ KPTCL 2022 ಒಂದು ಎಕ್ಸಾಮ್ ಏನು ನಡೀತು, ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ಒಂದು ಅಭ್ಯರ್ಥಿಗಳು ಎಕ್ಸಾಮ್ನ ಬರೆದಿದ್ದೀರಾ, ಆ ಎಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಮಾಡ್ತಾ ಇರತಕ್ಕಂಥದ್ದು. ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಾಯಿದ್ರು ಈ ಒಂದು KPTCL 2022 ಒಂದು 7/8/2022 ಏನು ಎಕ್ಸಾಮ್ ನಡೀತು, ಅದಕ್ಕೆ ಕಟ್ ಆಫ್ ಎಲ್ಲಿಗೆ ಬರಬಹುದು, ಮತ್ತು ಇಲ್ಲಿ ಗ್ರೇಸ್ ಮಾರ್ಕ್ಸ್ ಯಾವುದಾದ್ರೂ ಬರ್ತಾವ ಅಂತ. ಅಂದರೆ ತುಂಬ ಜನ ಒಂದು ಕ್ವಶನ್ಗೆ ತಿಳ್ಕೊಂಡು ಗ್ರೇಸ್ ಮಾರ್ಕ್ಸ್ ಬರಬಹುದು ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅಂದ್ ಏನಪ್ಪ ಅಂತ ಅಂದರೆ, ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆ. ಇಲ್ಲಿ ಟೋಟಲ್ಲಾಗಿ ಇಲ್ಲಿ 4 ಒಂದು ಆಪ್ಷನ್ಗಳನ್ನು ಕೊಟ್ಟಿದ್ದರು. ಅದರಲ್ಲಿ ಏನಪ್ಪ ಅಂತಂದರೆ, 1140 ನಿಮಿಷ, 1200 ನಿಮಿಷ, 1150 ನಿಮಿಷ, ಮತ್ತು 1400 ನಿಮಿಷ ಅಂತ ಏನು ಕೊಟ್ಟಿದ್ದರು. ಆ ಒಂದು ಪ್ರಶ್ನೆ ಗ್ರೇಸ್ ಬರ್ಬೋದಾ ಇಲ್ವಾ ಅಂತ ಇಲ್ಲಿ ತುಂಬ ಜನ ಇಲ್ಲಿ ಕೇಳ್ತಾಯಿದ್ರು. ಇದು ಅಫಿಷಿಯಲಾಗಿ ಬರುವವರೆಗೂ, ಅಂದರೆ ಅಫಿಷಿಯಲಾಗಿ ಏನು ವೆಬ್ಸೈಟಿಂದ ಬರುತ್ತೆ ಒಂದು ಕೆ ಆನ್ಸರು, ಆ ಒಂದು ಕೆ ಆನ್ಸರ್ ಬರುವವರೆಗೂ ಇದನ್ನು ಹೇಳೋಕ್ಕೆ ಬರೋದಿಲ್ಲ. ಆ ಒಂದು ಕ್ವಶನ್ ತಪ್ಪಾಗಿದೆ ಅಂತಲೂ ಹೇಳೋಕ್ಕೆ ಬರೋದಿಲ್ಲ. ಅದಕ್ಕಾಗಿ ಯಾವ ಯಾವ ಒಂದು ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ತುಂಬ ಈ ಒಂದು ಮಾಹಿತಿನ ತಿಳ್ಕೊಂಡಿದ್ರಿ, ಆ ಒಂದು ಏನು ಅಪ್ಡೇಟ್ ಅಪ್ಪ ಅಂತಂದರೆ ಈ ಒಂದು ಗ್ರೇಸ್ ಓ ಮತ್ತು ಇನ್ನೊಂದು ಏನಪ್ಪ ಅಪ್ಡೇಟ್ ಅಂತ ಅಂದರೆ, ಕಟ್ ಆಫ್ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಈ ಒಂದು ಕಟ್ ಆಫ್ನೂ ಕೂಡ ಕರೆಕ್ಟಾಗಿ ಹೇಳೋದಕ್ಕೆ ಬರೋದಿಲ್ಲ. ಅಂದರೆ ಆ ಒಂದು ಕ್ವಶನ್ ಪೇಪರ್ ತುಂಬ ಈಸಿನೂ ಇರಲಿಲ್ಲ, ತುಂಬ ಮೀಡಿಯಂ ತುಂಬ ಟಫ್ ಕೂಡ ಇರಲಿಲ್ಲ, ಅಥವಾ ತುಂಬ ಕಠಿಣವಾಗಿಯೂ ಕೂಡ ಇರಲಿಲ್ಲ. ಮತ್ತು ಈ ಒಂದು ಕಟ್ ಆಫ್ ಸಂಬಂಧಪಟ್ಟಂತೆ ಬಂದ್ವಿ ಅಂತ ಅಂದರೆ, ಟೋಟಲ್ಲಾಗಿ ಇಲ್ಲಿ 60+ ಯಾರ್ಯಾರು ಮಾಡಿರ್ತೀರಾ ಅವರು ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು. 60+ಗಿಂತ ಕೆಳಗೆ ಇರತಕ್ಕಂಥ ಒಂದು ಅಭ್ಯರ್ಥಿಗಳು, ಯಾವ ಯಾವ ಒಂದು ಅಭ್ಯರ್ಥಿಗಳು ಅಷ್ಟು ಅಂಕಗಳನ್ನು ಪಡೆದುಕೊಂಡಿರ್ತಾರೆ ಅವರು ಕೂಡ ಹೇಳೋದಕ್ಕೆ ಬರೋದಿಲ್ಲ. ಈ ಒಂದು ಕಟ್ ಆಫ್ ಅಂಕಗಳನ್ನು ನಮ್ಮ ಒಂದು ವೆಬ್ಸೈಟ್ನಿಂದ ಅಫಿಷಿಯಲಾಗಿ ಎಷ್ಟು ಜನ ಕರೆಕ್ಟಾಗಿ ಆಪ್ಷನ್ಗಳನ್ನು ಹಾಕಿದ್ದಾರೆ, ಎಷ್ಟು ಜನ ಅಂಕಗಳನ್ನು ಜಾಸ್ತಿ ಪಡೆದುಕೊಂಡಿದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಯಾವ ಯಾವ ಒಂದು ಅಭ್ಯರ್ಥಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ತುಂಬ ಕಟ್ ಆಫ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಬರ್ತಾ ಇದ್ದಾವೆ, ಆ ಒಂದು ಮಾಹಿತಿಗೆ ಏನು ತಲೆ ಕೂಡ ಕೆಡಿಸ್ಕೋಬೇಡಿ. ನಿಮ್ಮ ಒಂದು ಕಟ್ ಆಫ್ ನಿಮ್ಮ ಒಂದು ಈ ಒಂದು KE ವೆಬ್ಸೈಟ್ನಿಂದ ಅಫಿಷಿಯಲಾಗಿ ಕೀ ಆನ್ಸರ್ ಏನು ಬರುತ್ತೆ, ಆ ಒಂದು ಕೀ ಆನ್ಸರ್ಗೆ ಸಂಬಂಧಪಟ್ಟಂತೆ ಯಾವ ಯಾವ ಒಂದು ಅಂಕಗಳು ಎಷ್ಟೆಷ್ಟು ಅಂಕಗಳಿಗೆ ಬರುತ್ತೆ, ಮತ್ತು ಗ್ರೇಸ್ ಮಾರ್ಕ್ಸ್ ಬಂದಿದ್ದರೆ, ಮತ್ತು ಈ ಎಲ್ಲ ಒಂದು ಅದನ್ನು ತಿಳ್ಕೊಂಡ ಮೇಲೆ ನಿಮ್ಮ ಒಂದು ಕಟ್ ಆಫ್ ಅಂಕ ಕರೆಕ್ಟಾಗಿ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅಫಿಷಿಯಲಾಗಿ ಈ ಒಂದು ಕಟ್ ಆಫ್ ಅಂಕಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ನಿಮ್ಮ ಒಂದು KE ವೆಬ್ಸೈಟ್ನಿಂದ ಒಂದು ಕೀ ಆನ್ಸರ್ನ ಬಿಟ್ಟ ನಂತರ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತಾ ಅಥವಾ ವೆರಿಫಿಕೇಷನ್ಗೆ ಕರೆದಾಗ ಮಾತ್ರ ಈ ಒಂದು ಕಟ್ ಆಫನ್ನು ಬಿಡೋದಕ್ಕೆ ಸಾಧ್ಯವಾಗುವುದು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಶೇರ್ ಯಾರು ಮಾಡ್ತೀರಾ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.